इस संपुट विस्तरण के ग्रीन सिग्नल सिक्रे यारिगेला जैकपॉट हड़गते सचिव संपुट रेस मंदी सचिव आकांक्षी संपुट विस्तरण के ग्रीन सिग्नल सिक्रे यारिगे जैकपॉट सचिव संपुट रेस मंदी सचिव आकांक्षी यारेल्लारे बीजेपी उपाध्यक्ष बीवै विजयेंद्र एमएलसी सीपी योगेश्वर इन कलबुर्गी शासक दत्तात्रेय पाटील रेवु कुडची शासक पी राजु एमएलसी रविकुमार विजयपुर शासक बसनगौड़ पाटील यत्नाळ इन शिरसी शासक विघ्नेश्वर हेगडे कागे हुबळी धारवाड शासक अरविंद बेल्ल होन्नाळी शासक रेणुकाचार्य हेसरु पट्टियल्लि मुंचूणियल्लिद्दारे नायक जैकपॉट अंत नायक बहला मुन कहते संपुट विस्तरण के ग्रीन सिग्नल केंद्र नायक ग्रीन सिग्नल नायक जैकपॉट अंत रेस यार गमनता अरविंद बेल्ल हुबळी धारवाड शासक दत्तात्रेय पाटील कलबुर्गी शासक ಕುಡಚಿ ಶಾಸಕ ಪಿ ರಾಜ್ ಇವರೆಲ್ಲರೂ ಕೂಡ ಮುಂಚೂಣಿಯಲ್ಲಿ ಇರುವಂತಹ ನಾಯಕರುಗಳು ರವಿಕುಮಾರ್ ಎಂಎಲ್ಸಿ ವಿಜಯೇಂದ್ರ ಬಿಜೆಪಿ ಉಪಾಧ್ಯಕ್ಷ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿರಸಿ ಶಾಸಕ ರೇಣುಕಾಚಾರ್ ಹೊನ್ನಾಳಿ ಶಾಸಕ ಸಿಪಿ ಯೋಗೇಶ್ವರ್ ಎಂಎಲ್ಸಿ ಒಂಬತ್ತು ಜನರ ಲಿಸ್ಟ್ ಹೆಸರುಗಳು ಬಹಳಷ್ಟು ಮುಂಚೂಣಿಯಲ್ಲಿ ಇರುವಂತದ್ದು नायक जैकपॉट अंत ग्रीन सिग्नल इनष्टु अपडेट्स मत नम हिरिय प्रतिनिधि प्रशांत कनेक्ट लाइन कनेक्ट आगता है प्रशांत नाथ जनर नायक हेसरु बहळष्टु मुंचूणियल्लि केळि बर्ता सो इवरिगे जैकपॉट हडियबहुदु अंत अपडेट्स ಅರು ನೋಡಿ ನಿಶ್ಚಿತವಾಗಿ ಒಂಬತ್ತು ಜನರನ್ನ ಎಂಟರಿಂದ ಹತ್ತು ಜನರನ್ನ ಒಳಗಡೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಬೊಮ್ಮಾಯಿಯವರ ಚಿಂತನೆ ಇದೆ. ಅದರಲ್ಲಿ ಜಾತಿಯ ಸಮೀಕರಣಗಳಿವೆ. ಕಳೆದ ಬಾರಿ ಕೂಡ ವಿಜಯೇಂದ್ರರ ಹೆಸರು, ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಬೆಲ್ಲ, ಸಿಪಿ ಯೋಗೀಶ್ವರ್, ರಾಜು ಗೌಡ, ಕುರ್ಚಿ ರಾಜೀವ್ ಇವರೆಲ್ಲರ ಹೆಸರುಗಳು ಕಳೆದ ಬಾರಿ ಕೂಡ ಕನ್ಸಿಡರ್ ಆಗಿತ್ತು. ಆದ್ರೆ ಅನಿವಾರ್ಯ ಕಾರಣಗಳಿಗೋಸ್ಕರ ಕೆಲವರನ್ನ ತೆಗಿಲಿಕ್ಕಾಗ್ಲಿಲ್ಲ. ಓವರ್ ರಿಪ್ರೆಸೆಂಟೇಷನ್ ಇನ್ ದ ಡಿಸ್ಟ್ರಿಕ್ಟ್ಸ್ ಅನ್ನುವ ಕಾರಣಕ್ಕೋಸ್ಕರ ಹೈಕಮಾಂಡ್ ಒಂದು ಸ್ಟ್ಯಾಟಸ್ ಕೋನ ಮೇಂಟೈನ್ ಮಾಡಿ ಕೆಲವರನ್ನ ಒಳಗಡೆ ತೆಗೆದುಕೊಳ್ಳತಕ್ಕಂತ ಪ್ರಯತ್ನವನ್ನ ಮಾಡಿತ್ತು. ಈ ಬಾರಿ ಹೊಸಬರಿಗೆ, ಹೆಚ್ಚು ಯುವ ಮುಖಗಳಿಗೆ ಅವಕಾಶವನ್ನ ಕೊಡಬೇಕು ಅಂತಕ್ಕಂತದ್ರ ಬಗ್ಗೆ ಆರ್ಎಸ್ಎಸ್ ನಲ್ಲೂ ಚಿಂತನೆ ಇದೆ, ರಾಜ್ಯ ಬಿಜೆಪಿಗೂ ಅನಿಸ್ತಾ ಇದೆ. ಇಡೀ ಪಾರ್ಟಿ ಮತ್ತು ಗೌರ್ಮೆಂಟ್ ಗೆ ಒಂದು ಫೇಸ್ ಲಿಫ್ಟ್ ನ ಅವಶ್ಯಕತೆ ಇದೆ. ಅದು ಹೊಸಬರನ್ನ ತಂದಾಗ, ಯುವಕರನ್ನ ತಂದಾಗ ಮಾತ್ರ ಆ ಫೇಸ್ ಲಿಫ್ಟ್ ದೊರೆಯುತ್ತೆ. ಮತ್ತು ಚುನಾವಣೆಯ ದೃಷ್ಟಿಯಿಂದ ಕೂಡ ಅದು ಮಹತ್ವಪೂರ್ಣವಾಗಿರ್ತಕ್ಕಂಥ ಭಾಗ. ಮೊದಲು ನಾವು ಒಂದೊಂದೇ ಹೆಸರುಗಳನ್ನ ತೆಗೆದುಕೊಳ್ತಾ ಹೋದ್ರೆ, ಬಿವೈ ವಿಜಯೇಂದ್ರ 2018ರಲ್ಲಿ ಅವರಿಗೆ ಇನ್ನೇನು ವರುಣಾ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕೇ ಬಿಡ್ತು ಅಂತಕ್ಕಂಥದ್ದಿತ್ತು. ಆದ್ರೆ ವಂಶ ಪಾರಂಪರ್ಯ ಅಂತಕ್ಕಂಥ ಕಾರಣಕ್ಕೋಸ್ಕರ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಯಿತು. ರಾಜ್ಯ ಯುವ ಮೋರ್ಚಾದ ಒಂದು ಜವಾಬ್ದಾರಿಯನ್ನ ನೀಡಲಾಯಿತು. ನಂತರ ಪೇರೆಂಟ್ ಬಾಡಿಯಲ್ಲಿ ಈಗ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿದ್ದಾರೆ. ಯಡಿಯೂರಪ್ಪನವರ ಒಂದು ಆಸೆ ಇದೆ, ಮಗನನ್ನ ಮಂತ್ರಿಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಯಡಿಯೂರಪ್ಪನವರ ಒತ್ತಡ ಇದೆ. ಅಂತಿಮವಾಗಿ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅನ್ನುವ ಕಾರಣಕ್ಕೋಸ್ಕರ ಅಂತಿಮವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಬಗ್ಗೆ ನಿರ್ಣಯವನ್ನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನ ಅಮಿತ್ ಶಾ ಕಳೆದ ಬಾರಿ ಕೂಡ ಬೊಮ್ಮಾಯಿ ಅವರಿಗೆ ಹೇಳಿದ್ರು. ಹೀಗಾಗಿ ಪ್ರಧಾನಮಂತ್ರಿ ಮೋದಿ ವಿಜಯೇಂದ್ರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಬಂದಾಗ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟು ಟೇಕ್ ಎ ಕಾಲ್, ಏನ್ ಕಾಲ್ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಹೊಸಬರನ್ನ ಸೇರಿಸುವ ದೃಷ್ಟಿಯಿಂದ ವಿಜಯೇಂದ್ರರ ಬಗ್ಗೆ ಏನು ಅಂತಕ್ಕಂಥದ್ದನ್ನ ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ನಿರ್ಧರಿಸಬೇಕಾಗತ್ತೆ. ಒಂದ್ ವೇಳೆ ಪ್ರಧಾನಮಂತ್ರಿ ಮೋದಿ ಗ್ರೀನ್ ಸಿಗ್ನಲ್ ಕೊಟ್ರೆ, ಯಾಕಂದ್ರೆ ಯಡಿಯೂರಪ್ಪನವರು ಈಗಾಗಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಒಂದ್ ರೀತಿ ಯಡಿಯೂರಪ್ಪನವರ ನಂತರ ಬೊಮ್ಮಾಯಿಯವರ ಕೈಗೆ ಬ್ಯಾಟನ್ ಹೋಗಿದೆ. ಈ ಪರಿಸ್ಥಿತಿಯಲ್ಲಿ ವಿಜಯೇಂದ್ರರನ್ನ ತೆಗೆದುಕೊಂಡ್ರೆ ತಪ್ಪೇನು ಅಂತಕ್ಕಂಥದ್ರ ಬಗ್ಗೆ ಕೂಡ ಒಂದು ಥಿಂಕಿಂಗ್ ಬಿಜೆಪಿಯಲ್ಲಿದೆ. ಅಂತಿಮವಾಗಿ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟು ಟೇಕ್ ಎ ಕಾಲ್,
ಎರಡೆ ಪ್ರಮುಖವಾಗಿರತಕ್ಕಂತ ಹೆಸರು ಅರುಣ್ ಬಸನಗೌಡ ಪಾಟೀಲ್ ಯತ್ನಾಳ್ರದು. ಬಸನಗೌಡ ಪಾಟೀಲ್ ಯತ್ನಾಳ್ 98 ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸಂಪುಟದಲ್ಲಿ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿರತಕ್ಕಂತವರು. ನಂತರದ ಅವಧಿಯಲ್ಲಿ ಜೆಡಿಎಸ್ ಓಡಾಡ ಬಂದ್ರು. ಯಡಿಯೂರಪ್ಪನವರ ಜೊತೆ ಒಂದು ಮೈತ್ರಿ ಇತ್ತು, ಯಡಿಯೂರಪ್ಪನವರನ್ನ ಬೈತಾ ಇದ್ರು. ಈಗ ಮತ್ತೆ ಯಡಿಯೂರಪ್ಪನವರನ್ನ ನಾನೇ ಕೆಳಗಿಳಿಸಿದ್ನಿ ಅಂತಕ್ಕಂತದನ್ನ ಪದೇ ಪದೇ ಯತ್ನಾಳ್ ಹೇಳ್ತಿರ್ತಾರೆ. ಅವರ ಹೇಳಿಕೆಗಳಿಂದ ಪಕ್ಷ ಮುಜುಗರಕ್ಕೂ ಉಂಟು ಮಾಡುತ್ತೆ. ಆದ್ರೆ ಒಂದ್ ರೀತಿ ಮನಸ್ಸಿನಲ್ಲಿ ಫಿಲ್ಟರ್ ಇಲ್ಲದೆ ಇರತಕ್ಕಂತ ಮನುಷ್ಯ, ಹೃದಯದಲ್ಲಿ ಏನಿದೆ ಅದು ಮಾತಿನಲ್ಲಿ ಇರುತ್ತೆ ಅಂತಕ್ಕಂತ ಮನುಷ್ಯ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಕೂಡ ಮುಂಬೈ ಕರ್ನಾಟಕ ಭಾಗದಲ್ಲಿದೆ. ಪಂಚಮ ಸಾಲಿಗಳಲ್ಲಿ ಅದರಲ್ಲೂ ಕೂಡ ಒಂದು ರೀತಿ ಹಿಂದುತ್ವದ ಲಿಂಗಾಯತರು ಏನಿದ್ದಾರೆ ಅವರಲ್ಲಿ ಯತ್ನಾಳ್ ಅವರಿಗೆ ಒಂದು ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಇದೆ. ಮುಂದಿನ 23ರ ಚುನಾವಣೆಯಲ್ಲಿ ಕ್ರೌಡ್ ಪುಲ್ ಮಾಡತಕ್ಕಂತ ಒಬ್ಬ ಲಿಂಗಾಯತ ಬೇಕು ಅಂತಕ್ಕಂಥದ್ದನ್ನ ಏನಾದ್ರೂ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೂ ಕೂಡ ಅವಕಾಶ ಸಿಗ್ಬಹುದು. ಪ್ರೊವೈಡೆಡ್ ಯಡಿಯೂರಪ್ಪನವರು ಮತ್ತು RSS ಅದನ್ನ ವಿಟೋ ಮಾಡದೆ ಹೋದರೆ. ಯಾಕಂದ್ರೆ ಯತ್ನಾಳ್ರು ಸಾಕಷ್ಟು ಬಾರಿ ಯಡಿಯೂರಪ್ಪನವರನ್ನ ಮುಜುಗರಕ್ಕೆ ಒಳಪಡಿಸ್ತಾರೆ. ಕಳೆದ ಬಾರಿ ಕೂಡ ಯಡಿಯೂರಪ್ಪನವರು ಯತ್ನಾಳ್ ಅವರ ಹೆಸರಿಗೆ ವಿಟೋ ಮಾಡಿದ್ರು, ಅಂತಿಮವಾಗಿ ಅವರ ಹೆಸರು ಬ್ಲಾಕ್ ಆಗಿತ್ತು. ಈ ಬಾರಿ ಏನಾಗತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಯಾಕಂದ್ರೆ ಬೊಮ್ಮಾಯಿ ಮತ್ತು ಯತ್ನಾಳ್ರ ಸಂಬಂಧಗಳು ಚೆನ್ನಾಗಿವೆ. ಯತ್ನಾಳ್ರನ್ನ ತೆಗೆದುಕೊಂಡ್ರೆ ವಿಜಾಪುರ ಬಾಗಲಕೋಟೆ ಈ ಭಾಗದ ಏನೊಂದು ಲಿಂಗಾಯತ ವರ್ಗ ಇದೆ ಅದರಲ್ಲೂ ಹಿಂದುತ್ವವನ್ನ ಅಪ್ಪಿಕೊಂಡಿರ್ತಕ್ಕಂಥ ಲಿಂಗಾಯತರನ್ನ ಕ್ರೌಡ್ ಪುಲ್ ಮಾಡತಕ್ಕಂಥ ಶಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್ರಿಗಿದೆ. ಹೀಗಾಗಿ ಅವರನ್ನ ಸುಮ್ಮನಾಗಿಸ್ಬೇಕಾದ್ರೆ ಮಂತ್ರಿ ಮಾಡಿ ಅಂತಕ್ಕಂಥ ಸ್ಟ್ರಾಟಜಿಯನ್ನ ಕೂಡ ಬೊಮ್ಮಾಯಿ ತೋರಿಸಬಹುದು ಅಂತಕ್ಕಂಥದ್ದು. ಮೂರನೇ ಪ್ರಮುಖವಾಗಿರ್ತಕ್ಕಂಥ ಹೆಸರು ಅರವಿಂದ್ ಬೆಲ್ಲದ್ ಅವರದು. ಅರವಿಂದ್ ಬೆಲ್ಲದ್ ಇನ್ನೇನು ಮುಖ್ಯಮಂತ್ರಿ ಗಾದಿಗೂ ಅವರ ಹೆಸರು ಕೇಳಿ ಬಂದಿತ್ತು. ಅರವಿಂದ್ ಬೆಲ್ಲದ್ ಒಂದು ಫ್ರೆಶ್ ಫೇಸ್, ಒಂದು ರೀತಿಯ ನಾನ್ ಕರಪ್ಟ್ ಆಗಿರ್ತಕ್ಕಂಥ ಒಂದು ಟ್ಯಾಗ್ ಅರವಿಂದ್ ಬೆಲ್ಲದ್ರಿಗಿದೆ. ಹೀಗಾಗಿ ಅರವಿಂದ್ ಬೆಲ್ಲದ್ರನ್ನ ಮುಖ್ಯಮಂತ್ರಿ ಗಾದಿಗೂ ಕೂಡ ಹೆಸರು ಕೇಳಿ ಬಂದಿತ್ತು, ಆದ್ರೆ ಮಂತ್ರಿ ಕೂಡ ಆಗ್ಲಿಲ್ಲ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಸಿಪಿ ಯೋಗೀಶ್ವರ್, ಯತ್ನಾಳ್ ಮತ್ತು ಬೆಲ್ಲದ್ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸ್ತಕ್ಕಂಥ ಏನೊಂದು ಕ್ಯಾಂಪೇನ್ ನಡೀತು, ಅದರ ಮುಂಚೂಣಿಯಲ್ಲಿದ್ರು. ಹೀಗಾಗಿ ಯಡಿಯೂರಪ್ಪನವರು ವಿಟೋ ಮಾಡಿದ್ರು. ಕೊನೆಯ ಗಳಿಗೆಯಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಯಡಿಯೂರಪ್ಪ ಹಠ ಹಿಡಿದಿದ್ರಿಂದ ಧಾರವಾಡ ಜಿಲ್ಲೆಯಲ್ಲಿ ಮಂತ್ರಿ ಸ್ಥಾನ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವ್ರಿಗೆ ಹೋಗಿತ್ತು. ಈಗ ಅರವಿಂದ್ ಬೆಲ್ಲದ್ರನ್ನ ಮಂತ್ರಿ ಮಾಡಬೇಕಾದ್ರೆ ಮುನೇನ್ಕೊಪ್ಪ ಭವಿಷ್ಯ ಏನು ಅಂತಕ್ಕಂಥದ್ದನ್ನ ಕೂಡ ನಿರ್ಣಯ ಮಾಡಬೇಕಾಗತ್ತೆ. ಅದು ಒಂದು ರೀತಿಯಾಗಿರ್ತಕ್ಕಂಥ ಕಗ್ಗಂಟು ಮತ್ತು ಜಗಳಕ್ಕೂ ಕೂಡ ದಾರಿ ಮಾಡಿಕೊಡತಕ್ಕಂಥ ನಿರ್ಣಯ ಆಗ್ಬೋದು. ಹೀಗಾಗಿ ಅರವಿಂದ್ ಬೆಲ್ಲದ ಹೆಸರಿಗೆ ಅಂತಿಮವಾಗಿ ಏನ್ ನಿರ್ಣಯವನ್ನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಹೆಸರು ವಿಶ್ವೇಶ್ವರ ಹೆಗಡೆ ಕಾಗೇರಿ. 1994 ಸತತವಾಗಿ ಅಂಕೋಲಾ, ಮೊದಲು ಡಿಲಿಮಿಟೇಷನ್ಗಿಂತ ಮೊದಲು ಅಂಕೋಲಾ, ಡಿಲಿಮಿಟೇಷನ್ ನಂತರ ಶಿರ್ಸಿಯಲ್ಲಿ ಸತತವಾಗಿ ಆರಿಸ್ತಾ ಬರ್ತಿರ್ತಕ್ಕಂಥವ್ರು. ಹಿಂದೆ ಯಡಿಯೂರಪ್ಪನವರ ಸಂಪುಟದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ರು. 19 ಸರ್ಕಾರ ಬಂದಾಗ ಸಂಘದ ಹಿನ್ನೆಲೆಯ ಒಬ್ಬ ಸ್ಪೀಕರ್ ಬೇಕು ಅನ್ನುವ ಕಾರಣಕ್ಕೋಸ್ಕರ ಕಾಗೇರಿ ಅವರನ್ನ ಸ್ಪೀಕರ್ ಮಾಡಲಾಗಿತ್ತು. ಈ ಬಾರಿ ಮತ್ತೆ ಅವರನ್ನ ಸಂಘದ ಹಿನ್ನೆಲೆ ಮತ್ತು ಕೇಡರ್ನಿಂದ ಬಂದಿರ್ತಕ್ಕಂಥವ್ರಿಗೆ ಪ್ರಾತಿನಿಧ್ಯ ಕೊಡುವ ದೃಷ್ಟಿಯಿಂದ ಮಂತ್ರಿ ಮಾಡ್ತಾರಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳಿವೆ. ಕಳೆದ ಬಾರಿ ಕೂಡ ಈ ಚರ್ಚೆ ನಡೆದಿತ್ತು. ಆದ್ರೆ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ನಿಂದ ಸ್ವಿಚ್ ಓವರ್ ಆಗಿ ಬಿಜೆಪಿಗೆ ಬಂದಿರ್ತಕ್ಕಂಥವ್ರು, ಅದೇ ಹವ್ಯಕ ಸಮುದಾಯದವರು, ಶಿರ್ಸಿಯ ಪಕ್ಕದ ಯಲ್ಲಾಪುರದವರು. ಹೀಗಾಗಿ ಅವರು ಸಂಪುಟದಲ್ಲಿದ್ದಾರೆ. ಅವರಿದ್ದಾಗ ಕಾಗೇರಿ ಅವರನ್ನ ತೆಗೆದುಕೊಳ್ಳಿಕ್ ಸಾಧ್ಯನಾ? ದೆನ್ ಅಗೇನ್ ಒಬ್ಬರನ್ನ ಕೈ ಬಿಡ್ಬೇಕಾಗತ್ತೆ ಕಾಗೇರಿ ಅವರನ್ನ ತೆಗೆದುಕೊಳ್ಬೇಕಾದ್ರೆ ಅಂತಕ್ಕಂಥದ್ದು. ಕಳೆದ ಬಾರಿ ಕೂಡ ದತ್ತಾತ್ರೇಯ ಪಾಟೀಲ್ ರೇವೂರ ಹೆಸರು ಕೇಳಿ ಬಂದಿತ್ತು. ಯಂಗ್ ಅಂಡ್ ಡೈನಾಮಿಕ್ ಗುಲ್ಬರ್ಗಾ ಭಾಗದಲ್ಲಿ ಒಂದು ರೀತಿ ಲಿಂಗಾಯತ ಯುವ ನಾಯಕತ್ವವನ್ನು ಹೊಂದಿರತಕ್ಕಂಥವ್ರು. ದತ್ತಾತ್ರೇಯ ಪಾಟೀಲ್ ರೇವೂರನ್ನ ತೆಗೆದುಕೊಂಡ್ರೆ ಯಾರನ್ನ ಕೈ ಬಿಡ್ತಾರೆ ಅಂತಕ್ಕಂಥದ್ದು ಒಂದು ಭಾಗ. ಕುಡ್ಚಿ ರಾಜೀವ್, ಕಳೆದ ಬಾರಿ ಕೂಡ ಈ ಹೆಸರು ಬಂದಿತ್ತು. ಲಮಾಣಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಪ್ರಭು ಚವಾಣ್ರನ್ನ ಕೈ ಬಿಟ್ರೆ ಮಾತ್ರ ಕುಡ್ಚಿ ರಾಜೀವ್ಗೆ ಅವಕಾಶವನ್ನ ಕೊಡ್ಲಿಕ್ಕೆ ಸಾಧ್ಯ. ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಓವರ್ ರಿಪ್ರೆಸೆಂಟೇಷನ್ ಇದೆ. ಈಗಾಗಲೇ ಉಮೇಶ್ ಕತ್ತಿ ಮತ್ತು ಶಶಿಕಲಾ ಜೊಲ್ಲೆ ಅಲ್ಲಿ ಸಚಿವರಾಗಿದ್ದಾರೆ. ಹೀಗಾಗಿ ಬೆಳಗಾವಿ ಜಿಲ್ಲೆಗೆ ಇನ್ನೊಂದು ಸ್ಥಾನವನ್ನ ಕೊಡ್ಲಿಕ್ಕೆ ಆಗತ್ತಾ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ. ಹೀಗಾಗಿ ಪ್ರಭು ಚವಾಣ್ರನ್ನ ಕೈ ಬಿಡಬೇಕಾಗತ್ತೆ ಒಂದ್ ವೇಳೆ ಕುಡ್ಚಿ ರಾಜೀವ್ ಅವರನ್ನ ಸಂಪುಟಕ್ಕೆ ಒಳಕ್ಕೆ ತೆಗೆದುಕೊಳ್ಳೋದಾದ್ರೆ.
ರವಿಕುಮಾರ್ ವಿಧಾನ ಪರಿಷತ್ನವರು ವಿಧಾನ ಪರಿಷತ್ಗೆ ಎಷ್ಟು ಸ್ಥಾನಮಾನ ಕೊಡಬಹುದು ಅಂತಕಂತದ್ದು ಕೂಡ ಒಂದು ಪ್ರಶ್ನೆ ಯಾಕಂದ್ರೆ ಈಗಾಗಲೇ ಕೋಟಾ ಶ್ರೀನಿವಾಸ ಪೂಜಾರಿ ಈಡಿಗ ಹಿಂದುಳಿದ ಈಡಿಗ ಸಮುದಾಯದವರು ಒಂದೇ ಜಿಲ್ಲೆಗೆ ಕಳೆದ ಬಾರಿ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಸುನಿಲ್ ಕುಮಾರ್ ಅವರನ್ನು ಮಂತ್ರಿ ಮಾಡಲಾಗಿತ್ತು ಹೀಗಾಗಿ ಲಕ್ಷ್ಮಣ ಸವದಿ ಅವರನ್ನು ಕೈ ಬಿಡಲಾಗಿತ್ತು ರವಿಕುಮಾರ್ ಅನ್ನು ಮಾಡಬೇಕಾದರೂ ಕೂಡ ವಿಧಾನ ಪರಿಷತ್ಗೆ ಎಷ್ಟು ರಿಪ್ರೆಸೆಂಟೇಷನ್ ಅರುಣ್ ಅಂತಿಮವಾಗಿ ಇವೆಲ್ಲವೂ ಕೂಡ ಚರ್ಚೆಯ ಭಾಗಗಳು ನಿಶ್ಚಿತವಾಗಿ ಈ ಹೆಸರುಗಳು ಫ್ರಂಟ್ ಲೈನ್ ಅಲ್ಲಿ ಓಡ್ತಾ ಇವೆ ಆದರೆ ಚರ್ಚೆ ಹೇಗಾಗುತ್ತೆ ಮೊಡಾಲಿಟೀಸ್ ಏನು ಯಾರನ್ನ ತಗಿಬಹುದು ಯಾರನ್ನ ತಗದ್ರೆ ರಿಸ್ಕ್ ಹೆಚ್ಚು ಯಾರನ್ನ ಒಳಗಡೆ ತೆಗೆದುಕೊಂಡ್ರೆ ವಿರೋಧ ಹೆಚ್ಚು ಇವೆಲ್ಲ ಅಂಶಗಳು ಚರ್ಚೆಯ ಭಾಗಗಳಾಗಿರ್ತವೆ ಅರುಣ್ ಪ್ರಾಯಶಃ ಅಮಿತ್ ಶಾ ಅವರ ಭೇಟಿಯ ಸಂದರ್ಭದಲ್ಲಿ ಒಂದ್ ವೇಳೆ ಗ್ರೀನ್ ಸಿಗ್ನಲ್ ದೊರೆತ್ರೆ ಬೊಮ್ಮಾಯಿ ಮತ್ತು ಕೆಲ ರಾಜ್ಯ ನಾಯಕರು ಕುಳಿತುಕೊಳ್ಬೇಕಾಗತ್ತೆ ನಡ್ಡಾ ಅವರ ಜೊತೆ ಬಿ ಎಲ್ ಸಂತೋಷ್ ಅವರ ಜೊತೆ ಚರ್ಚೆ ನಡೆದ ನಂತರ ಅಂತಿಮವಾಗಿ ಮತ್ತೊಮ್ಮೆ ಪಟ್ಟಿ ಅಮಿತ್ ಶಾ ಅವರ ಬಳಿ ವೆಟ್ ಮಾಡಿಸಿ ಪ್ರಾಯಶಃ ಸಂಪುಟ ಪುನಾರಚನೆಗೆ ಬೊಮ್ಮಾಯಿ ಅವರು ಕೈ ಹಾಕ್ಬೇಕಾಗತ್ತೆ ಇನ್ನು ಎರಡರಿಂದ ಮೂರು ನಿಮಿಷದಲ್ಲಿ ಸಭೆ ಆರಂಭ ಆಗುತ್ತೆ ಅರುಣ್ ಅಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ದೊರೆಯುವ ಸಾಧ್ಯತೆಗಳಿವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್